ದೇಶಭಕ್ತ ಸಂಘಟನೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸಂಗತಿ ಕಾನೂನು ಬಾಹಿರವಾಗಿ ಯಾವ ಸಂಘಟನೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಗೊತ್ತಿರೋ ಸಂಗತಿ ಪಿಎಫ್ಐ ಏನು ದೇಶಭಕ್ತ ಸಂಘಟನೆನಾ ಗಜವಾ ಹಿಂದ್ ಅನ್ನುವಂತ ಅಜೆಂಡಾ ಇಟ್ಕೊಂಡು ಮೊಘಲ್ ಸ್ಥಾನ ಮಾಡಬೇಕು ಅನ್ನೋ ಸಂಚನ ರೂಪಿಸ್ತಾ ಮರಣ ಹತ್ಯೆ ಮಾಡೋದಕ್ಕೆ ಕಾರಣ ಆಗಿದ್ದು ಮರಾಡ್ನಲ್ಲಿ ಮೀನುಗಾರರ ಹತ್ಯೆ ಮಾಡಿದ್ದು 84 ಜನಕ್ಕೂ ಹೆಚ್ಚು ಜನ ಮೀನುಗಾರರ ಹತ್ಯೆಯನ್ನು 2003 ರಲ್ಲಿ ಮಾಡಿದ್ದು ಪಿಎಫ್ಐ ಬ್ಯಾಕ್ಗ್ರೌಂಡ್ ಇದ್ದಂತ ಒಂದು ಸಂಘಟನೆ ಎನ್ಡಿಎಫ್ ಸಂಘಟನೆ ಅವರು ಮಾಡಿದ್ದು ಅದರ ಒಂದು ಪ್ರತಿರೂಪ ಪಿಎಫ್ಐ ಅವರ ಜೊತೆನಲ್ಲಿ ಸಮಝೋತ ಕಾಂಗ್ರೆಸ್ ಇಂದು ಹಾಗಾಗಿ ಅವರು ಏನು ಮಾಡ್ತಾರೆ ಮಾಡ್ಲಿ ಅವರು ಏನು ಮಾಡ್ತಾರೆ ಮಾಡ್ಲಿ ಅವರನ್ನ ಅವರು ಏನು ಮಾಡ್ತಾರೆ ನಾವು ಕಾಯ್ತಾ ಇದ್ದೀವಿ ಅವರು ನಿಷೇಧ ಮಾಡ್ಲಿ ಆಮೇಲೆ ಉತ್ತರ ಕೊಡ್ತೀವಿ ಈಗೇನು ಅವರಿಗೆ ಉತ್ತರಿಸಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಭಜರಂಗದಳದ ಟ್ರ್ಯಾಕ್ ರೆಕಾರ್ಡು ಅದು ದೇಶಭಕ್ತಿಯೇ ಹೊರತು ದೇಶದ್ರೋಹ ಅಲ್ಲ ನನಗೆ ಅವ್ರು ಏನು ಹೇಳ್ತಾರೆ ಅವ್ರು ಕೊಡಲಿ ಅವ್ರು ಘೋಷಣೆ ಮಾಡಿರೋದು ಅವರು ನನಗೆ ವಿಶ್ವಾಸ ಇದೆ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಅವ್ರ ಮನೆಯಿಂದಲಾದ್ರೂ ತಂದು ಕೊಡ್ತಾರೆ ಬಡವರಿದ್ದಾರೇನ್ರಿ ಯಾರು ಬಡವರು ಡಿ ಕೆ ಶಿವಕುಮಾರ್ ಅವರು ಬಡವರ ಹತ್ತತ್ರ 2000 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿದ ಆಸ್ತಿ ಇದೆ ಸಿದ್ದರಾಮಯ್ಯನವರು ಏನು ಬಡವರ ಅವ್ರಿಗೇನು ಸರ್ಕಾರದಲ್ಲಿ ಹೊಂದಿಕೆ ಮಾಡೋಕ್ಕಿಲ್ಲದೆ ಅವ್ರು ಸ್ವಂತದ್ದು ಕೊಡ್ತಾರೆ ಮಾತು ಕೊಟ್ಟರೋದು ಅವರಲ್ವಾ ಅವ್ರು ಕೊಡ್ತಾರೆ ನಾವ್ಯಾಕೆ ಈಗಲೇ ಅವ್ರಿಗೆ ಕೊಡೋವರೆಗೂ ಕಾಯ್ತೀವಿ ನಾವ್ಯಾಕೆ ಪ್ರತಿಕ್ರಿಯೆ ಮಾಡೋಕೆ ಹೋಗೋಣ ಅವ್ರಿಗೆ ಅವ್ರು ಯಾರೂ ಬಡವರಿಲ್ಲ ಅವರು ಅವರಲ್ಲಿರೋದು ಕೊಟ್ಟರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಉದ್ಧಾರಾಗಿ ಹೋಗ್ತಾರೆ ಕೊಡಲಿ ನಾವೇನೂ ಇಲ್ಲ ಹೆಂಗೆ ಕೊಡ್ತಾರೆ ಅನ್ನೋದು ನಮ್ಮ ಕೆಲಸ ಅಲ್ಲ ಅದು ಅವ್ರ ಕೆಲಸ ಮಾತು ಕೊಟ್ಟಂಗೆ ಕೊಡಬೇಕಾಗಿರೋದಷ್ಟೇ ಅವ್ರ ಜವಾಬ್ದಾರಿ ಕಾದು ನೋಡ್ತೀವಿ ಎಷ್ಟು ಕೊಡ್ತಾರೆ ಏನು ಕೊಡ್ತಾರೆ ಅಂತ ಈಗಲೇ ಅದಕ್ಕೆ ಪ್ರತಿಕ್ರಿಯಿಸೋದು ಸೂಕ್ತ ಆಗೋದಿಲ್ಲ ಅವ್ರನ್ನ ಕಾದು ನೋಡಿ ಕೆಲವು ದಿನ ಬಿಟ್ಟು ಯಾವ ರೀತಿ ಕೊಡ್ತಾರೆ ಎಷ್ಟು ಜನರಿಗೆ ಕೊಡ್ತಾರೆ ಹೇಗೆ ಕೊಡ್ತಾರೆ ಅನ್ನೋದ ಮೇಲೆ ಸಮಾಜ ಪ್ರತಿಕ್ರಿಯಿಸುತ್ತೆ ನಾವೇನು ಪ್ರತಿಕ್ರಿಯಿಸಬೇಕಾದ ಅವಶ್ಯಕತೆ ಇಲ್ಲ ಅವ್ರು ಗೆದ್ದಿದ್ದಾರೆ ನಾವು ಸೋತಿದ್ದೀವಿ ಅವ್ರ ಜವಾಬ್ದಾರಿ ಆದರೆ ನಮ್ಮ ಪಕ್ಷ ಮತ್ತೆ ಲೋಕಸಭೆಯಲ್ಲಿ 25 ಏನು ಸೀಟ್ ಗೆದ್ದಿದ್ದು ಅದಕ್ಕಿಂತ ಹೆಚ್ಚು ಸೀಟ್ ಗೆಲ್ಲಬೇಕು ಯಾಕೆಂದರೆ ಇಲ್ಲಿ ಸೋತಿರೋದು ಬಿ ಜೆ ಪಿ ದೇಶ ಸೋಲಬಾರ್ದು ನಾನು ಬಿ ಜೆ ಪಿ ಸೋಲೋದನ್ನು ಒಪ್ಕೊಳ್ಬಲ್ಲೆ ಆದರೆ ದೇಶ ಸೋಲೋದನ್ನು ಒಪ್ಕೊಳ್ಳಲ್ಲ ಬಿ ಜೆ ಪಿ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದರೆ ಮಾತ್ರ ದೇಶದ ಗೆಲುವಿನ ಓಟ ಮುಂದುವರಿಯುತ್ತೆ ಅದಕ್ಕಾಗಿ ದೇಶ ಗೆಲ್ಲಬೇಕು ಅನ್ನೋ ಜನ ಎಲ್ಲ ಬಿ ಜೆ ಪಿ ಜೊತೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಿಂತ್ಕೊಳ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ ಅದಕ್ಕೆ ಏನು ಬೇಕು ಆ ಪ್ರಯತ್ನ ಮಾಡ್ತೀವಿ